ಡಿಸಿಎಂ ಸವದಿ ಪುತ್ರ ಚಿದಾನಂದ್ ಸುಳ್ಳು ಹೇಳಿದ್ದಾರೆ. ಈವರೆಗೂ ಕುಟುಂಬಕ್ಕೆ ಸಾಂತ್ವನ ಹೇಳಲು ಬಂದಿಲ್ಲ. ಅಪಘಾತ ನಡೆದ ಪ್ರತ್ಯಕ್ಷ ದರ್ಶಿ ಸಿದ್ದಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಪಘಾತ ನಡೆದ ಸ್ಥಳದಲ್ಲೇ ಇದ್ದಂತಹ ಪ್ರತ್ಯಕ್ಷ ದರ್ಶಿ ಸಿದ್ದಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಸವದಿ ಪುತ್ರ ಚಿದಾನಂದ ಸವದಿ ಹೇಳ್ತಾ ಇರೋದೆಲ್ಲ ಸುಳ್ಳು. ಈವರೆಗೂ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಬಂದಿಲ್ಲ. ಅಪಘಾತ ನಡೆದ ಸ್ಥಳದಲ್ಲೇ ಇದ್ದಂತಹ ಪ್ರತ್ಯಕ್ಷ ದರ್ಶಿ ಸಿದ್ದಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಕ್ಸಿಡೆಂಟ್ ಕೇಸ್ ಅನ್ನ ಮುಚ್ಚಾಕೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಸ್ಥಳದಲ್ಲೇ ಕಾರನ್ನ ಬಿಟ್ಟು ಸವದಿ ಪುತ್ರ ಹೊರಟೋಗಿದ್ದಾರೆ. ಮನೆ ಯಜಮಾನನನ್ನ ಕಳ್ಕೊಂಡ ಕುಟುಂಬಕ್ಕೆ ನ್ಯಾಯ ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತ್ಯಕ್ಷ ದರ್ಶಿ ಸಿದ್ದಪ್ಪ. ಡಿಸಿಎಂ ಸವದಿ ಪುತ್ರ ಚಿದಾನಂದ ಸವದಿ ಪ್ರಯಾಣಿಸ್ತಾ ಇದ್ದಂತಹ ಕಾರು ಅಪಘಾತವಾಗಿದೆ. ಈ ಅಪಘಾತದಲ್ಲಿ ಒಬ್ಬ ರೈತ ಮೃತಪಟ್ಟಿದ್ದಾರೆ. ಆದ್ರೆ ಪ್ರತ್ಯಕ್ಷ ದರ್ಶಿಗಳು ಹೇಳೋದೊಂದು, ಚಿದಾನಂದ ಸವದಿ ಅವರು ಕೊಡ್ತಾ ಇರೋ ಕ್ಲಾರಿಫಿಕೇಶನ್ ಮತ್ತೊಂದು. ಆ ಕಾರ್ನಲ್ಲಿ ನಾನು ಇರಲೇ ಇಲ್ಲ. ಪ್ರತ್ಯಕ್ಷ ದರ್ಶಿಗಳು ಹೇಳೋ ಪ್ರಕಾರ ಅವರೇ ಡ್ರೈವ್ ಮಾಡ್ತಾ ಇದ್ರು ಆ ಕಾರನ್ನ ಅಂತ. ಆದ್ರೆ ಚಿದಾನಂದ ಸವದಿ ಅವರ ಕ್ಲಾರಿಫಿಕೇಶನ್ ಹೇಳ್ತಾ ಇದ್ರೆ ಆ ಕಾರಲ್ಲಿ ನಾನು ಇರಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇವೆಲ್ಲವೂ ಸುಳ್ಳು ಅಂತ ಪ್ರತ್ಯಕ್ಷ ದರ್ಶಿ ಸಿದ್ದಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ಪುತ್ರ ಚಿದಾನಂದ ಸವದಿ ಅವರ ಕಾರು ಡಿಕ್ಕಿ ಹೊಡೆಯುವುದರ ಮೂಲಕ ಬಾಗಲಗೋಡು ಜಿಲ್ಲೆಯ ರೈತ ಕೂಡ್ಲಪ್ಪ 51 ದಿವಸ ಮೃತಪಟ್ಟಿರುವಂಥದ್ದು. ಇಲ್ಲಿ ಏನಂತಂದರೆ ಆ ಒಂದು ಕುಟುಂಬ ಭಾಳಷ್ಟು 51 ದಿವಸ ಆಕಂದದಲ್ಲಿರುವುದು. ಇವುಗಳ ಮಧ್ಯೆ ಏನು ನಿನ್ನೆ ಒಂದು ಘಟನೆ ನಡೆದಿತ್ತು. ಅದಾದ ಬಳಿಕ ಆತನನ್ನು ಕೂಡ್ಲಪ್ಪನನ್ನು ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ತಂದು ಏನಂತ ಚಿಕಿತ್ಸೆ ಕೊಡಲಾಗಿತ್ತು. ಆತ ಮೃತಪಟ್ಟಿರುವ ಹಿನ್ನೆಲೆ 51 ದಿವಸ ಈ ಒಂದು ಅಂದರೆ ಖಾಸಗಿ ಆಸ್ಪತ್ರೆಯ ಶವಾಗಾರದಲ್ಲಿ ಈಗಾಗಲೇ ಆತನ ಶರೀರವನ್ನು ಇಲ್ಲಿ ಇಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ಆ ಒಂದು ಸ್ಥಳವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಬೆಳಗಿನ ಅವಧಿವರೆಗೂ ಕೂಡ ಯಾರೂ ಕೂಡ ಬಂದಿಲ್ಲ ಅನ್ನುವಂಥ ಒಂದು ಆರೋಪವು ಕೂಡ ಕೇಳಿ ಬಂದಿರುವಂಥದ್ದು. ಇವುಗಳ ಮಧ್ಯೆ ಈಗಾಗಲೇ ಏನಂತಂದರೆ ಪೊಲೀಸ್ ಸಿಬ್ಬಂದಿಯು ಕೂಡ ಬರುವುದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಕುಟುಂಬಸ್ಥರನ್ನು ವಿಚಾರಣೆ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಏನೊಂದು ಘಟನೆ ಆದ ಬಳಿಕ ಸೌಜನ್ಯಕ್ಕೂ ಕೂಡ ತಮ್ಮನ್ನು ಕಾಣಲಿಲ್ಲ ಅನ್ನುವಂಥ ಒಂದು ಆರೋಪವು ಕೂಡ ಇವತ್ತಿನ ದಿವಸ ಕುಟುಂಬದಿಂದ ಕೇಳಿಬಂದಿದ್ದು. ನಮ್ಮ ಜೊತೆಗೆ ಏನಂತಂದರೆ ಅವರ ಸಂಬಂಧಿಗಳು ಅಂದರೆ ಏನೊಂದು ಆ ಘಟನೆಯಲ್ಲಿ ಮೃತಪಟ್ಟಿರ್ತಕ್ಕಂಥ ಕೂಡ್ಲಪ್ಪನ ಸಂಬಂಧಿಗಳು ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಸರ್, ಒಟ್ಟಾರೆ ಘಟನಾವಳಿ ಏನಾಯಿತು ಅಂದರೆ ಅವರು ಕೂಡ್ಲಪ್ಪ ಹನುಮಪ್ಪ ಬೋಳಿ ಸಾಕಿನ ಚಿಕ್ಕಂಡ್ರಿಗಲ್ಲ ತಾಲೂಕು ಜಿಲ್ಲೆ ಬಾಗಲಕೋಟೆ ತಮ್ಮ ಹೊಲಕ್ಕೆ ಬಂದಿದ್ದಾರೆ. ಅವರು ಎಲ್ಲೇ NH 50 ಹೊಲದಿಂದ ಮನೆಗೆ ಹೊಂಟಿದ್ದಾರೆ. ಮನೆಗೆ ಹೋಗುವ ಹೊತ್ತಿನಾಗ ಅಲ್ಲಿ ಮುಂದೆ ಒಂದು ಕೂಡಲ ಸಂಗಮ ಕಳಸದ ಮಾರ್ಗ ಅಂತಿದೆ, ಅಲ್ಲಿ ಟರ್ನ್ ಆಗಿ ಹೋಗೋರು ಅವರು. ಅದು ಇನ್ನು ಮುಂದೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಒಳಗಿದೆ. ಇವರು ಹಿಂದೆ ಮುಂದೆ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ 2 ಕಾರ್ ಗಾಡಿ ಹೊಂಟಿದ್ದವು. ಮುಂದಿನ ಕಾರ್ ಗಾಡಿ ಇವ್ರನ್ನ ಸೈಡ್ ಬಿಟ್ಟು ಹೋಗಿದೆ. ಹಿಂದಿನ ಕಾರ್ ಗಾಡಿ ಅವ ಬಂದು ಇವನಿಗೆ ರೈಟ್ ಸೈಡ್ನಾಗ ಗುದ್ದಿಬಿಟ್ಟಿದ್ದಾನೆ. ಗುದ್ದಿದ ತಕ್ಷಣ ಅವ್ರದ್ದು ಅದು ಯಾರ್ದು ಕಾರು ಏನಂತ ಪ್ರಜ್ಞೆ ಬಂದಿಲ್ಲ. ಅಕ್ಕಪಕ್ಕ ಹೊಲದಾಗಿದ್ದವರು ಸೀದಾ ಆ ಒಂದು ಪೇಷಂಟ್ ಅಂತ ಬಂದು ಅವ್ರು ನೀರು ಹಾಕೋದು, ಆಮೇಲೆ ಆಂಬ್ಯುಲೆನ್ಸ್ ಫೋನ್ ಹಚ್ಚೋದು, ಆಮೇಲೆ ಪೊಲೀಸ್ ಸಿಬ್ಬಂದಿಯವರಿಗೆ ಮೆಸೇಜ್ ಕೊಡೋದು ಮಾಡಕತ್ತಾರೆ. ಆಮೇಲೆ ಅದು NH 50 ಆದಕೂಡಲೇ ಆ ಕಡೆ ಈ ಕಡೆ ಎಲ್ಲ ಕಡೆ ಜನ ಹೋಗೋರು ಹೊಲದಾಗಿದ್ದವರು ಬರೋರು ಹಾಕ್ತಕ್ಕಂಥ ಫೋನ್ ಇದ್ದವ್ರು ಆ ಕಡೆ ಎಲ್ಲ ಸುತ್ತಾರ ನಾಲ್ಕಾರು ಹಳ್ಳಿ ಫೋನ್ ಮಾಡಿದ ಎಲ್ಲರೂ ಜನ ಬರಕತ್ತಾರೆ. ಬರೋದ್ರೊಳಗನ ಇವರು ಒಂದು ಹುಡುಗ ಅದ್ರೊಳಗಿನ ಅವ್ರ ಕಾರ್ ಗಾಡಿದು ಫೋಟೋ ಹೊಡ್ಯಾಕತ್ತಾನೆ. ಫೋಟೋ ಹೊಡ್ಯಾಕತ್ತಿದ ತಕ್ಷಣ ಅವ ಅದನ್ನು ಬಂದ ಕೇಸಿಂದ ಫೋಟೋ ಹೊಡಿಯೋವನ ಮೇಲೆ ರೋಪ್ ಹಾಕಿ ಅವನು ಎದೆ ಮೇಲೆ ಅಂಗಿ ಹಿಡಿದು ಅವ್ನ ಮೊಬೈಲ್ ಕಸ್ಕೊಂಡು ಅವ ಫೋಟೋ ತೆಗೆದಿದ್ದನ್ನು ಡಿಲೀಟ್ ಮಾಡಿ ನಾನು ಯಾರಿದ್ದೀನಿ ಮಗನ ಗೊತ್ತನ್ನ ಲಕ್ಷ್ಮಣ್ ಸೌದಿಯವ್ರ ಮಗ ಇದ್ದೀನಿ ನೀವೇನು ಮಾಡ್ಕೊತೀರಿ ಮಾಡ್ಕೋರಿ ಅಂತ ಅವಾಚಿ ಶಬ್ದಗಳಿಂದ ಅವ್ರಿಗೆ ಮಾತಾಡಿ ಅವ್ರಿಗೆ ರೋಪ್ ಹಾಕಿ ಆಮೇಲೆ ತಮ್ಮ ವಾಹನದ ಹಿಂದಿಂದು ಮುಂದಿಂದು ಎರಡು ಬೋರ್ಡ್ಗಳನ್ನು ಕಿತ್ತಿ ಮುರಿದು ಹಾಕಿ ತನ್ನ ಗಾಡಿಯಾಗಿದ್ದಕ್ಕಂಥ ಡಾಕ್ಯುಮೆಂಟ್ಸನ್ನು ಆಮೇಲೆ ಕಿತ್ತು ಹಾಕಿದಂಥ ಬೋರ್ಡಿನ ತುಣುಕುಗಳನ್ನು ತಮ್ಮದೇ ಆದಂಥ ಇನ್ನೊಂದು ವಾಹನದ ಮುಂದಿನ ಗಾಡಿಯೊಳಗೆ ಹಾಕಿ ತನ್ನ ಗಾಡಿಯೊಳಗಿದ್ದಂಥ ಇನ್ನು 3 ಜನರನ್ನ ಆ ಮುಂದಿನ ಗಾಡಿಯೊಳಗೆ ಹಾಕಿ ಕಳಿಸಿಕೇಸಿ ನೆಕ್ಸ್ಟ್ ಆಂಬ್ಯುಲೆನ್ಸ್ ಬಂದ್ಕೂಲೇನ ಆ ಪೇಷಂಟನ್ನು ತೊಗೊಂಡು ಹೋಗಿದ್ದಾರೆ. ತೊಗೊಂಡು ಹೋದ್ರೆ ಅವರು ನಾವು ತಿರುಗ ಅಲ್ಲಿ ಬರೀ ತನಕ ಅವರು ಅಲ್ಲಿ ಇರಬೇಕಾಗಿತ್ತು. ಮಾನವೀಯತೆ ದೃಷ್ಟಿಯಿಂದ ಒಬ್ಬ ಜನನಾಯಕರ ಮಗ ಆಗಿ ಒಬ್ಬ ರಾಜ್ಯದ DCM ಪುತ್ರ ಇವ ಅಲ್ಲಿ ಇಲ್ಲ, ಮುಂದೆ ನೆಕ್ಸ್ಟ್ ದವಾಖಾನಿಗಾರ ಬರಬೇಕಾಗಿತ್ತು. ದವಾಖಾನಿಯೊಳಗೆ ಏನು ನಡೆದಿದೆ ಅಂತ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು PSI ನಮ್ಮ ಹುಡುಗನ ತಾಲೂಕಿನ PSI ಅವರು CPI ಸಾಹೇಬರು ASI ಅವರು ಅವ್ರ ಸಿಬ್ಬಂದಿ 7-8 ಜನ ಬಂದಿದ್ದಾರೆ. ಬಂದು 2-3 ಗಂಟೆ ತನಕ ಅಲ್ಲಿ ಇದನ್ನು ಮಾಡಿದ್ದಾರೆ. ಅವ್ರ ಮುಂದೆ ಅವನು ಅದನ್ನು ಆ ಗಾಡಿನೂ ತೊಗೊಂಡು ಹೋಗೋ ಕಾಣುತ್ತೆ. ಅಲ್ಲಿದ್ದ ಲೋಕಲ್ದವರು ಆ ಒಂದು ಅವನ ವಾಹನದ ರೈಟ್ ಸೈಡಿನ ಗಾಳಿ ತೆಗೆದಿದ್ದಾರೆ. ಹವನ ಅವ ಮುಂದಲ್ಲೇ ಪೊಲೀಸರು ಬಂದ ತಕ್ಷಣ ಎಲ್ಲರೂ ಅವಿತ್ಕೊಂಡು ಕೂತಿರೋಲ್ಲಕ್ಕ ಪೊಲೀಸ್ ಸಿಬ್ಬಂದಿ ಬಂದಾಗ ತನ್ನ ಜೀವರಕ್ಷಣೆಯನ್ನು ಬದುಕಿಸಿಕೊಳ್ಳೋದಕ್ಕಾಗ್ಯಾರ ಅಲ್ಲಿ ಬರಬೇಕಾಗಿತ್ತು. ಮತ್ತು ಈಗ ಬೆಳಗ್ಗೆ 7 ಗಂಟೆ ಆದರೂ ಸೀದಾ ಅವನ್ನ ಆಂಬ್ಯುಲೆನ್ಸ್ ತೊಗೊಂಡು ಬಾಗಲಕೋಟೆ ಗುಳೆದ ದವಾಖಾನಿಗೆ ತಂದಾರೆ. ಅಲ್ಲಿ ಚಿಕಿತ್ಸೆ ಕಳಿಸ್ಯಾರ.
ಮುಂದೆ ಅವ್ರು ಎಮ್ ಆರ್ ಐ ಸ್ಕ್ಯಾನ್ ಕಳಿಸೋದ್ರೊಳಗೆ ಅವ್ನಿಗೆ ಉಸಿರಾಟ ತೊಂದರೆ ಆಗಿತ್ತು. ಅವ್ರು ಹೊಳ್ಳಿ ರಿಟರ್ನ್ ಹೊಳ್ಳಿ ಇಲ್ಲ, ನೀವು ಅದು ಅವ್ರಿಗೆ ಆಕ್ಸಿಜನ್ ಹಚ್ಚಕ್ಕೆ ತೊಗೊಂಡು ಹೋಗ್ರಿ ಅಂದ್ಕೊಳ್ಳಿ ಗುಳೆದ ದವಾಖಾನೆಗೆ ಹೋಗಿ ಅವ್ರು ಆಕ್ಸಿಜನ್ ಹಚ್ಚಾರ. ಆಕ್ಸಿಜನ್ ಹಚ್ಚಿದ ತಕ್ಷಣ 15-20 ನಿಮಿಷದೊಳಗೆ ಅವ್ನು ಪ್ರಾಣ ಹೋಗಿಬಿಟ್ಟಿದೆ. ಸರ್, ಈಗ ಈ ಘಟನೆಗೆ ಸಂಬಂಧಪಟ್ಟಂಗೆ ಏನು ಪ್ರಕರಣ ದಾಖಲು ಮಾಡಿದರು ಏನು, ಮತ್ತು ಅವರೇ ಕಾರು ಚಲಾಯಿಸಿದ್ರೆ ಏನು ಅಂತ? ಕಾರ್ ಅವನೇ ಚಲಾಯಿಸಕತ್ತಾನೆ ರೀ, ಅವ ತನ್ನ ಬಾಯಿಂದ ತಾನು ಬೀಚಿ ಹೇಳುತ್ತನ್ಕನು ಕಾರ್ ಯಾರ್ದಿದ್ದು ಏನಂತ. ಗ್ರಾಮೀಣ ಪ್ರದೇಶದವ್ರು ಅಮಾಯಕರು, ಆಮೇಲೆ ಅವರು ಓದು ಬರಹ ಬಲ್ಲವ್ರು ಇರಂಗಿಲ್ಲ, ಎಲ್ಲರೂ ಅಲ್ಪ ಸ್ವಲ್ಪ ಓದ್ದವ್ರು ಇರ್ತಾರೆ ಅಂಥವ್ರು. ಅವ್ರು ತನ್ನ ಬಾಯಿಂದ ಹೇಳಿದಾಗ ಇವ್ರದ ಕಾರ್ ಅಂತ ಗೊತ್ತಾಗಿದ್ದು. ಬಟ್ ಈ ಕೇಸ್ ಯಾರು ವಿರುದ್ಧ ಮಾಡ್ರಿ ಈಗ? ಮತ್ತು ಅವರು ಆ ಕೇಸಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೇಳಿದ್ರು, ಒಬ್ಬ ಅತನಿ ಪ್ರಾಪರ್ದ ಒಂದು ಒಬ್ಬಂದು ರಜಪೂತ್ ಅನ್ನೋನ ಹೆಸರು, ಅವ್ರ ತಂದೆ ಹೆಸರು ಗೋವಿಂದಪ್ಪ, ಅವ್ನ ಹೆಸರು ರಾಮನಾಥ್ ಸಿಂಗ್ ಏನೈತ್ರಿ, ಅವ್ರ ಹೆಸರು ಕೊಟ್ಟಿದ್ದಾರೆ. ಈಗ ಅವ್ರು ಯಾರೂ ಅವ ಡ್ರೈವರ್ನೂ ಇಲ್ಲ, ಆ ಅವರು ಸೌದಿಯವ್ರ ಮಗನೂ ಇಲ್ಲ. ಇಷ್ಟು ಗಂಟೆ ಆದರೆ ನಮ್ಮ ಜೊತೆ ಬಿಡ್ರಿ, ಆ ನಮ್ಮ ಪೊಲೀಸ್ ಸಿಬ್ಬಂದಿಯವ್ರ ಜೊತೆ ಯಾರು ಸಂಪರ್ಕದಾಗಿದ್ದು ಅವ್ರಿಗೆ ಸ್ವಾಂತನ ಹೇಳುನು ಕೇಳುನು ಅಂತ ವಿಚಾರಿಲ್ಲ. ಬೇಡ, ನಮ್ದು ಯಾರ್ದಾರೊಬ್ರು ಕುಟುಂಬಸ್ಥರದ್ದು ಪೊಲೀಸ್ ಸಿಬ್ಬಂದಿಯವ್ರ ಕಡೆಯಿಂದ ನಂಬರ್ ತೊಗೊಂಡು ನಮ್ಮ ಕೂಡ ಮಾತಾಡಬೇಕು, ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇವ್ರಿಗೆ ಅಧಿಕಾರ ಎಂಥದ್ದು, ಇವರು ದುಡ್ಡು ದರ್ಪ ಇದನ್ನೆಲ್ಲ ತೋರ್ಸಾಕತ್ತಾರೆ ಜನರ ಮೇಲೆ. ಇವರೊಬ್ಬ ರಾಜ್ಯದ ಜನನಾಯಕರು, ಇವರು ಇಂಥವ್ರು ಆ ಸ್ಥಾನದಾಗ ಇರಲಿಕ್ಕೆ ಯೋಗ್ಯ ಇಲ್ಲ, ಒಂದು ಜೀವದ ಬೆಲೆ ಗೊತ್ತಿಲ್ಲ ಇವರಿಗೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸಯ್ಯದಿ ನಮ್ಮ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾ ನೆಟ್ಸ್ ಒನ್ ನ್ಯೂಸ್ಗಾಗಿ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.